ಗರುಡ ಪುರಾಣವೆಂಬುದು ಪೂರ್ವಕಾಲದಲ್ಲಿ ರಚಿಸಲಾದ ಕ್ರಿಮಿನಲ್ ಲಾ, ಅಂದರೆ ಅಪರಾಧಿಗಳಿಗೆ ಕಾನೂನು ಪುಸ್ತಕವಿದ್ದಂತೆ. ಇದನ್ನು ಓದಿದರೆ ಮನುಷ್ಯ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದು ಕಲಿಯಬಹುದು. ತಪ್ಪು ಮಾಡಿದರೆ ಎಂತಹ ಶಿಕ್ಷೆಗಳಿರುತ್ತವೆ ಎಂಬುದು ತಿಳಿಯಬಹುದು. ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ವಿಧಾನ ಕಲಿಯಬಹುದು. ಗರುಡ ಪುರಾಣದಲ್ಲಿರುವ ಶಿಕ್ಷೆಗಳ ಬಗ್ಗೆ ಕೇಳಿದರೆ ಎದೆ ಒಂದು ಕ್ಷಣ ಜಲ್ಲೆನ್ನುತ್ತದೆ. ಏಕೆಂದರೆ ಪಾಪ ಮಾಡದಿರುವ ಮನುಷ್ಯ ಇರುವುದೇ ಇಲ್ಲ. ಹಾಗಿರುವಾಗ ನಾವು ಸಹ ಅಂತಹ ಘೋರವಾದ ಶಿಕ್ಷೆಗಳನ್ನು ಅನುಭವಿಸಲೇಬೇಕಾ ಎಂದು ನೀವು ಕೇಳಿದರೆ, ಹೌದು, ತಪ್ಪದೆ ಎಲ್ಲವನ್ನೂ ಅನುಭವಿಸಲೇಬೇಕೆಂದು ಗರುಡ ಪುರಾಣದೊಂದಿಗೆ ಸೇರಿ ಎಲ್ಲ ಪುರಾಣಗಳು ಹೇಳುತ್ತವೆ. ಮನುಷ್ಯರು ಮಾತ್ರವೇ ಪಾಪಗಳನ್ನು ಮಾಡುತ್ತಾರಾ ಎಂದರೆ ಖಂಡಿತ ಇಲ್ಲ. ದೇವತೆಗಳು ಸಹ ಹಲವಾರು ಪಾಪಗಳನ್ನು ಮಾಡಿದ್ದಾರೆ, ಅವರೂ ಸಹ ಶಿಕ್ಷೆಗಳನ್ನು ಅನುಭವಿಸಿದ್ದಾರೆ. ಅಧರ್ಮ ಎಂಬುವನ ಪುತ್ರರಾದ ನರನಾರಾಯಣರೂ ಸಹ ಒಂದು ಸಣ್ಣ ತಪ್ಪು ಮಾಡಿದರಿಂದಲೇ ಶ್ರೀಕೃಷ್ಣಾರ್ಜುನರಂತೆ ಭೂಮಿಯ ಮೇಲೆ ಜನಿಸಬೇಕಾಯಿತೆಂದು ವ್ಯಾಸ ಮಹರ್ಷಿ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ದೇವತೆಗಳ ರಾಜನಾದ ಇಂದ್ರನಾದರೆ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದ್ದಾರೆ. ಇದು ನಾನು ಹೇಳುತ್ತಿರುವಂತಹ ಮಾತಲ್ಲ. ಸ್ಕಂದ ಪುರಾಣದಲ್ಲಿನ ಶ್ರೀರಂಗ ಮಹತ್ವದ 7ನೇ ಅಧ್ಯಾಯದಲ್ಲಿ ಕಾಮ ಕ್ರೋಧ ವಶಾ ಸರ್ವೆ ಋಷಿಕ್ ಪಿತೃ ಮನಾಮಾನವ ಎಂಬ ಶ್ಲೋಕವೊಂದಿದೆ. ಇದರ ಅರ್ಥವೇನೆಂದರೆ ಸಮಸ್ತ ದೇವತೆಗಳು ಹಾಗೂ ಪಿತೃದೇವತೆಗಳು ಸಹ ಕಾಮಕ್ರೋಧಗಳಿಗೆ ವಶವಾದವರೇ ಎಂದು. ಅಬ್ಬ, ಈಗ ಸಮಾಧಾನವಾಯಿತು. ದೇವತೆಗಳೇ ತಪ್ಪುಗಳನ್ನು ಮಾಡುತ್ತಿರುವಾಗ ಇನ್ನು ನಾವೆಷ್ಟು ಮಾತ್ರ? ಸಂತೋಷವಾಗಿ ತಪ್ಪುಗಳನ್ನು ಮುಂದುವರಿಸೋಣ ಅಂದುಕೊಳ್ಳಬೇಡಿ. ಏಕೆಂದರೆ ಪ್ರತಿ ತಪ್ಪಿಗೂ ಪ್ರಾಯಶ್ಚಿತ ಅಥವಾ ಶಿಕ್ಷೆ ತಪ್ಪದೇ ಅನುಭವಿಸಬೇಕು. ಅಯ್ಯೋ, ಈ ಪಾಪ ಪುಣ್ಯ ಪ್ರಾಯಶ್ಚಿತ ಶಿಕ್ಷೆಗಳು ಇವೆಲ್ಲವೂ ಸುಮ್ಮನೆ ಜನರನ್ನು ಹೆದರಿಸಲು ಹೇಳುವ ಮಾತುಗಳು ಎಂದುಕೊಳ್ಳಬೇಡಿ. ತಪ್ಪಿಗೆ ಶಿಕ್ಷೆ ಇಲ್ಲದಿದ್ದರೆ ಈ ಸಮಾಜವೇ ಇರುತ್ತಿರಲಿಲ್ಲ. ಪ್ರಪಂಚ ಇಷ್ಟು ಮುಂದುವರಿದ ಮೇಲೂ ಕೂಡ ಪೊಲೀಸ್ ಸ್ಟೇಷನ್ ನ್ಯಾಯಸ್ಥಾನಕ್ಕೆ ಬೆಲೆ ಕೊಟ್ಟು ನಾವೆಲ್ಲರೂ ಜೀವಿಸುತ್ತಿದ್ದೇವೆ. ಟ್ರಾಫಿಕ್ ಸಿಗ್ನಲ್ ದಾಟಿದರೆ ಒಂದು ಶಿಕ್ಷೆ, ಕಳ್ಳತನಕ್ಕೆ ಒಂದು ಶಿಕ್ಷೆ, ಕೊಲೆಗೆ ಒಂದು ಶಿಕ್ಷೆ, ಅತ್ಯಾಚಾರಕ್ಕೆ ಮತ್ತೊಂದು ಶಿಕ್ಷೆ, ಹೀಗೆ ಪ್ರತಿಯೊಂದು ತಪ್ಪಿಗೂ ಒಂದೊಂದು ಶಿಕ್ಷೆ ಅನುಭವಿಸಬೇಕು. ಅದೇ ರೀತಿ ಸಾವಿರಾರು ವರ್ಷಗಳ ಹಿಂದಿನ ಪ್ರಜೆಗಳನ್ನು ಒಳ್ಳೆಯ ಹಾದಿಯಲ್ಲಿ ನಡೆಸಲು ನಮ್ಮ ಋಷಿ ಮುನಿಗಳು ಗರುಡ ಪುರಾಣದಂತಹ ಅನೇಕ ಮಹಾಗ್ರಂಥಗಳನ್ನು ರಚಿಸಿದ್ದಾರೆ. ಮಾನವ ಸಮಾಜದಲ್ಲಿ ಜೀವಿಸುತ್ತಾ ಮೃಗಗಳಾಗಿ ವರ್ತಿಸುತ್ತಿದ್ದರೆ ಅದಕ್ಕೆ ಕಠಿಣವಾದ ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಒಂದು ಜನುಮದಲ್ಲಿ ಮಾತ್ರವಲ್ಲ, ಅವನು ಮಾಡಿರುವ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ ಮಾಡಿಕೊಳ್ಳದಿದ್ದರೆ ಕೋಟಿ ಬ್ರಹ್ಮ ಕಲ್ಪಗಳ ನಂತರವೂ ಕೂಡ ಅವನ ಪಾಪ ಹೋಗುವುದಿಲ್ಲವೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಈಗ ಪ್ರಾಯಶ್ಚಿತ ಎಂದರೆ ಏನೆಂದು ತಿಳಿಯೋಣ. ಪ್ರಾಯಸ್ ಎಂದರೆ ತಪಸ್ಸು, ಚಿತ ಎಂದರೆ ನಿಶ್ಚಯಿಸಿಕೊಳ್ಳುವುದು. ಅಂದರೆ ಪಾಪಗಳನ್ನು ಮಾಡಿದವನು ತಪಸ್ಸು ಮಾಡಿ ಪ್ರಾಯಶ್ಚಿತ ಪಡೆಯಬಹುದು. ಅಥವಾ ಯಾರಾದರೂ ಹಿರಿಯ ಮಠಾಧೀಶರ ಬಳಿ ಹೋಗಿ ನಾವು ಮಾಡಿರುವಂತಹ ತಪ್ಪನ್ನು ಹೇಳಿ ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ಮಾರ್ಗ ತಿಳಿದುಕೊಳ್ಳಬೇಕು. ಅದುವರೆಗೂ ಪಾಪ ನಮ್ಮ ಬೆನ್ನು ಬಿಡುವುದಿಲ್ಲ. ಅಷ್ಟಕ್ಕೂ ಪಾಪ ಎಂದರೇನು, ಏನು ಮಾಡಬೇಕು ಏನು ಮಾಡಬಾರದು ಎಂದರೆ ನಮ್ಮ ಪುರಾಣಗಳು ಹೇಳಿರುವ ಪ್ರಕಾರ ನಡೆದುಕೊಳ್ಳದೇ ಇದ್ದರೆ ಅದೇ ಪಾಪ. ಮಾಡಬಾರದ ಕೆಲಸಗಳು ಮಾಡುವುದು ಪಾಪ. ಒಂದು ಕುಟುಂಬದಲ್ಲಿರುವ ಹಿರಿಯ ವ್ಯಕ್ತಿಯನ್ನು ತೆಗೆದುಕೊಂಡರೆ ಆತ ಒಬ್ಬ ಮಗನಾಗಿ, ಗಂಡನಾಗಿ, ಸಹೋದರನಾಗಿ, ತಂದೆಯಾಗಿ, ಅಕ್ಕಪಕ್ಕದವರ ಜೊತೆ ಸಭ್ಯತೆಯಾಗಿ, ಇತರೆ ಸ್ತ್ರೀಗಳ ಬಗ್ಗೆ ಗೌರವವಾಗಿ ನಡೆದುಕೊಳ್ಳಬೇಕು. ಇದಕ್ಕೆ ವ್ಯತಿರೇಕವಾಗಿ ನಡೆದುಕೊಂಡರೆ ಅದೇ ಪಾಪ. ಇನ್ನು ಗರುಡ ಪುರಾಣದ ಪ್ರಕಾರ ನಾವು ಮಾಡುವ ಪಾಪಗಳಿಗೆ ಪ್ರಾಯಶ್ಚಿತ ಹೇಗಿರುತ್ತದೆ ಎಂದು ಈಗ ತಿಳಿಯೋಣ. ಮೊದಲಿಗೆ ಮೂರು ರೀತಿಯಾದ ತಪ್ಪುಗಳಿವೆ. ಒಂದು, ಮಾಡಬೇಕಾದ ಕೆಲಸ ಮಾಡದಿರುವುದು. ಎರಡು, ಮಾಡಬಾರದ ಕೆಲಸಗಳನ್ನು ಮಾಡುವುದು. ಮೂರು, ಅವನ ಮೇಲೆ ಅವನು ಹಿಡಿತ ಕಳೆದುಕೊಂಡು ತಪ್ಪು ಮಾಡುವುದು. ಈ ಮೂರು ಮುಖ್ಯವಾದ ತಪ್ಪುಗಳೇ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತವೆ. ಅದು ಮಾತ್ರವಲ್ಲದೆ ತಿಳಿದು ತಪ್ಪು ಮಾಡಿದರೂ, ತಿಳಿಯದೇ ತಪ್ಪು ಮಾಡಿದರೂ ಅದು ಅಪರಾಧದಂತೆಯೇ ಪರಿಗಣಿಸಲಾಗುತ್ತದೆ. ಅವರು ತಪ್ಪದೇ ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕು. ಮನುಷ್ಯ ಅವನ ತಪ್ಪನ್ನು ತಿಳಿದುಕೊಂಡು ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡರೆ ಅವನಿಗೆ ಎಂತಹ ಪಾಪಗಳು ಅಂಟುವುದಿಲ್ಲವೆಂದು ಗರುಡ ಪುರಾಣ ಹೇಳುತ್ತದೆ. ಅದನ್ನು ಬಿಟ್ಟು ಪ್ರಾಯಶ್ಚಿತ ಮಾಡಿಕೊಳ್ಳುವಂತಹ ತಪ್ಪು ನಾನೇನು ಮಾಡಲಿಲ್ಲವೆಂದು ವಾದಿಸುವವರಿಗೆ ಎಂತಹ ಶಿಕ್ಷೆಗಳನ್ನು ವಿಧಿಸಲಾಗುತ್ತದೆ ಎಂದು ನೋಡೋಣ. ಮಹಾರೌರವಂ, ಕುಂಬಿಪಾಕಂ, ಅಂಡತಾಮಿಶ್ರಂ, ಅವೀಚಿ, ತಾಮಶ್ರ ಎಂಬ ಭಯಾನಕ ನರಕಗಳಲ್ಲಿ ಇವರನ್ನು ತಳ್ಳಲಾಗುತ್ತದೆ. ಗುರುಗಳು ಹಾಗೂ ವೇದಗಳನ್ನು ನಿಂದಿಸಿದವರು,
ಬ್ರಹ್ಮಹತ್ಯೆ ಮಾಡಿದವರಿಗೆ ಸಮಾನರಾಗುತ್ತಾರೆ. ಹಾಗೆಯೇ ನಿಷೇಧಿಸಲಾದ ಪದಾರ್ಥಗಳನ್ನು ತಿಂದರು, ಸೇವಿಸಿದರು, ಕುಟ್ರ ಕುತಂತ್ರದ ಪ್ರವರ್ತನೆ, ತುಂಬು ಗರ್ಭಿಣಿಯನ್ನು ಕಾಮದೃಷ್ಟಿಯಿಂದ ನೋಡುವುದು, ಸಾರಾಯಿ ಸೇವಿಸುವುದು, ಇವೆಲ್ಲ ತಪ್ಪುಗಳೂ ಸಹ ಒಂದೇ ರೀತಿಯ ಶಿಕ್ಷೆಗೆ ಕಾರಣವಾಗುತ್ತದೆ. ಇನ್ನು ಕುದುರೆಗಳು, ಚಿನ್ನ, ಬೆಳ್ಳಿ, ಇತರೆ ಕಳ್ಳತನದ ಅಪರಾಧಗಳಿಗೆಲ್ಲ ಒಂದೇ ರೀತಿಯ ಶಿಕ್ಷೆ ವಿಧಿಸಲಾಗುತ್ತದೆ. ನಂತರ ಸ್ನೇಹಿತನ ಹೆಂಡತಿ, ಪರಸ್ತ್ರೀ, ಸಹೋದರಿ, ಸೊಸೆ, ಮಗಳು ಮುಂತಾದ ಮಹಿಳೆಯರೊಂದಿಗೆ ಸರಸ ಸಲ್ಲಾಪ ನಡೆಸುವುದು ಸಹ ಗುರುಪತ್ನಿಯೊಂದಿಗೆ ಸಂಭೋಗಿಸುವುದಕ್ಕೆ ಸಮಾನವಾದ ಅಪರಾಧಗಳು. ಹಾಗೆಯೇ ಗುರುವಿನ ಮಗಳು, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಇವರನ್ನು ಕಾಮಿಸುವುದು ಸಹ ಭಯಂಕರವಾದ ಅಪರಾಧ. ಈ ಎಲ್ಲಾ ತಪ್ಪುಗಳಿಗೂ ಒಂದೇ ರೀತಿಯಾದ ಶಿಕ್ಷೆ ವಿಧಿಸಲಾಗುತ್ತದೆ. ಇನ್ನು ಹಸುಗಳನ್ನು ಕೊಲ್ಲುವುದು, ಬ್ರಾಹ್ಮಣನ ಬಳಿ ಚಿನ್ನ ಕದಿಯುವುದು, ಸಾಲ ಪಡೆದು ಯಾಮಾರಿಸುವುದು, ದೇವತೆಗಳು, ಪಿತೃದೇವತೆಗಳು ಹಾಗೂ ಋಷಿಗಳನ್ನು ಗೌರವದಿಂದ ಕಾಣದಿರುವುದು, ಮಾರಬಾರದೆಂದು ನಿಷೇಧಿಸಲಾದ ವಸ್ತುಗಳನ್ನು ಮಾರುವುದು, ಅಂದರೆ ದೇವರ ವಿಗ್ರಹಗಳು ಮುಂತಾದವು, ಅಣ್ಣನಿಗೆ ವಿವಾಹವಾಗುವ ಮೊದಲೇ ತಮ್ಮ ವಿವಾಹವಾಗುವುದು, ತಮ್ಮನಿಗೆ ಮದುವೆ ಮಾಡಿ ಅಣ್ಣ ವಿವಾಹವಾಗದಿರುವುದು, ಸಾಲ ಕೊಟ್ಟು ಚಕ್ರಬಡ್ಡಿ ವಸೂಲಿ ಮಾಡುವುದು, ಸ್ತ್ರೀ ಹತ್ಯೆ, ತಪ್ಪುದಾರಿಯಲ್ಲಿ ಸಂಪಾದಿಸಿದ ಹಣದಲ್ಲಿ ಜಲ್ಸ ಮಾಡುವುದು, ದೇವರನ್ನು ನಂಬದಿರುವುದು, ವ್ರತಗಳನ್ನು ಹಬ್ಬಗಳನ್ನು ಆಚರಿಸದಿರುವುದು, ಹೆತ್ತ ಮಗಳನ್ನು ಮಾರುವುದು, ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸುವುದು ಅಥವಾ ಮನೆಯಿಂದ ಹೊರಗಡೆ ತಳ್ಳುವುದು, ಇತರರ ಭೂಮಿಯನ್ನು ದೋಚುವುದು, ವಿವಾಹವಾಗದ ಹೆಣ್ಣಿನ ಮೇಲೆ ನಿಂದನೆ ಹಾಕುವುದು, ಒಬ್ಬನೇ ತಿಂದು ಉಳಿದವರನ್ನು ಹಸಿವಿಗೀಡು ಮಾಡುವುದು, ಸಾರಾಯಿ ಕುಡಿದು ಮತ್ತಿನಲ್ಲಿದ್ದ ಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದು, ಕೆಟ್ಟ ಪುಸ್ತಕಗಳನ್ನು ಓದುವುದು, ಮನೆಯೊಳಗೆ ಪೂಜೆ ಪುರಸ್ಕಾರ ಮಾಡದಿರುವುದು, ಇವೆಲ್ಲದನ್ನು ಉಪಪಾತಕಗಳೆಂದು ಕರೆಯಲಾಗುತ್ತದೆ. ಉಪಪಾತಕಗಳು ಎಂದರೆ ಚಿಕ್ಕ ಪುಟ್ಟ ತಪ್ಪುಗಳು ಎಂದರ್ಥ. ಈ ಎಲ್ಲಾ ತಪ್ಪುಗಳಿಗೂ ಸಹ ಪ್ರಾಯಶ್ಚಿತ ತಪ್ಪದೇ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಪಾಪಗಳೇ ಶಾಪಗಳಾಗಿ ಅವರನ್ನು ಎಲ್ಲಾ ಜನ್ಮಗಳಲ್ಲಿಯೂ ಹಿಂಬಾಲಿಸುತ್ತದೆ. ಇವುಗಳ ಪ್ರಾಯಶ್ಚಿತಗಳು ಹೇಗಿರುತ್ತವೆ ಎಂದರೆ, ತಿಳಿಯದೆ ಬ್ರಹ್ಮಹತ್ಯಾಪಾತಕ ಮಾಡಿದವನು ಒಂದು ತಲೆ ಬುರುಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೊಂದು ತಲೆ ಬುರುಡೆಯನ್ನು ಕೋಲಿಗೆ ನೇತು ಹಾಕಿ ಯಮನಿಯಮಗಳನ್ನು ಪಾಲಿಸುತ್ತಾ 12 ವರ್ಷಗಳ ಕಾಲ ಭಿಕ್ಷೆ ಬೇಡಬೇಕು. ಇದರಲ್ಲಿ 2 ಅರ್ಥವಾಗದ ವಿಷಯಗಳಿವೆ. ಅವೇನೆಂದರೆ, ಬ್ರಹ್ಮಹತ್ಯಾ ಪಾತಕ ಅಂದರೆ ಬ್ರಾಹ್ಮಣ ಹತ್ಯೆ ಎಂದರ್ಥ. ಇಲ್ಲಿ ಬ್ರಾಹ್ಮಣ ಎಂದರೆ ಬ್ರಾಹ್ಮಣ ಕುಲದ ವ್ಯಕ್ತಿ ಎಂದಲ್ಲ, ಬ್ರಹ್ಮಜ್ಞಾನ ತಿಳಿದ ವ್ಯಕ್ತಿ. ಇವರು ಯಾವ ಮತದವರಾದರೂ ಸರಿ, ಬ್ರಹ್ಮಜ್ಞಾನ ತಿಳಿದ ವ್ಯಕ್ತಿಯನ್ನು ಕೊಂದರೆ ಅದು ಬ್ರಹ್ಮಹತ್ಯೆಗೆ ಸಮಾನ. ಉದಾಹರಣೆಗೆ, ಸೂತ ಮಹರ್ಷಿ ಎಲ್ಲಾ ಪುರಾಣಗಳನ್ನು ನೈಮಿಷಾರಣ್ಯದಲ್ಲಿರುವ ಮುನಿಗಳಿಗೆ ಬೋಧಿಸುತ್ತಾರೆ. ಆದರೆ ಸೂತ ಮಹರ್ಷಿ ಬ್ರಾಹ್ಮಣರಲ್ಲ. ಇದೇ ಸೂತ ಮಹರ್ಷಿಯನ್ನು ಬಲರಾಮರು ಹತ್ಯೆಗೈಯುತ್ತಾರೆ. ಅದೇ ಕಾರಣದಿಂದ ಬಲರಾಮರು ಅವರ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಾರೆ. ಇನ್ನು ಎರಡನೆಯದು ಯಮನಿಯಮಗಳು ಅಂದರೆ ನಿಯಂತ್ರಣ, ಕಂಟ್ರೋಲ್, ಅವನ ಮೇಲೆ ಅವನಿಗೆ ಹಿಡಿತವಿರುವುದು, ಸತ್ಯ ನುಡಿಯುವುದು, ಅಹಿಂಸೆ, ಬ್ರಹ್ಮಚರ್ಯ, ಆಸ್ತೇಯ ಅಂದರೆ ಇತರರ ಆಸ್ತಿಯ ಮೇಲೆ ಅಸೂಯೆ ಇಲ್ಲದಿರುವುದು, ಅಪರಿಗ್ರಹಂ ಅಂದರೆ ಅವನಿಗೆ ಅವಸರವಿಲ್ಲದ ವಸ್ತುಗಳನ್ನು ಇತರರು ಕೊಟ್ಟರೂ ಸ್ವೀಕರಿಸದಿರುವುದು. ಉದಾಹರಣೆಗೆ, ನೀವು ಹೊಟ್ಟೆ ತುಂಬಾ ತಿಂದಿರುತ್ತೀರಿ, ನಿಮ್ಮ ಅಕ್ಕಪಕ್ಕದವರೋ ಸ್ನೇಹಿತರೋ ನಿಮಗೆ ಏನಾದರೂ ತಿನ್ನಲು ಕೊಡುತ್ತಾರೆ, ಅದನ್ನು ನೀವು ಮತ್ತೊಂದು ಹೊತ್ತಿಗೆ ಉಳಿಸಿಕೊಳ್ಳುತ್ತೀರಿ, ಅದನ್ನು ಮಾಡಬಾರದು. ಈ 5 ಗುಣಗಳನ್ನು ಪಾಲಿಸುವುದೇ ಯಮನಿಯಮಗಳು. ಬ್ರಹ್ಮಹತ್ಯಾ ಪಾಪಕ್ಕೆ ಪ್ರಾಯಶ್ಚಿತವನ್ನು ಈ ರೀತಿಯಲ್ಲಿ ಪಡೆಯಬಹುದು. ಇನ್ನು ತಿಳಿದೂ ತಿಳಿದು ಬ್ರಹ್ಮಹತ್ಯಾ ಪಾತಕ ಎಸಗಿದವರು ಒಂದು ಯಜ್ಞದಲ್ಲಿ ಅವನ ಶರೀರದ ಅಂಗಾಂಗಗಳನ್ನು ಸೂಚಿಸುವಂತೆ ಶಾಸ್ತ್ರದ ಪ್ರಕಾರ ಒಂದೊಂದು ಪದಾರ್ಥವನ್ನು ಅಗ್ನಿಗೆ ಆಹುತಿಯಾಗಿಸಬೇಕು. ಅದರ ಬಳಿಕ ಕೊನೆಯದಾಗಿ ಅವನೂ ಸಹ ಅಗ್ನಿಗೆ ಆಹುತಿಯಾಗಬೇಕು. ಈ ರೀತಿ ಸಾಯಲು ಇಷ್ಟವಿಲ್ಲದವರು ಇನ್ನೇನು ಅನಾರೋಗ್ಯದಿಂದ ಬಳಲುತ್ತಾ ಸಾಯಲು ಹತ್ತಿರವಿರುವಂತಹ ಪಂಡಿತನನ್ನಾಗಲಿ ಹಸುವನ್ನಾಗಲಿ ಕರೆತಂದು ಅವರು ಸಾಯುವವರೆಗೂ ಅನುಕ್ಷಣ ಮನಸಾ ವಾಚ ನಿಷ್ಠೆಯಿಂದ ಸೇವೆಗಳನ್ನು ಮಾಡಿದರೂ ಸಹ ಬ್ರಹ್ಮಹತ್ಯಾ ಪಾತಕ ಕಳೆದುಕೊಳ್ಳಬಹುದು. ಈಗ ನಿಮಗೊಂದು ಪ್ರಶ್ನೆ ಮೂಡಬಹುದು, ಬ್ರಹ್ಮಹತ್ಯಾ ಪಾತಕ ಎಂದರೆ ಬ್ರಹ್ಮಜ್ಞಾನಿಯನ್ನು ಹತ್ಯೆಗೈಯುವುದು, ಹಾಗಾದರೆ ಜ್ಞಾನಿಯಲ್ಲದವರನ್ನು ಹತ್ಯೆಗೈಯಬಹುದಾ ಎಂದು. ಅದು ಇನ್ನೂ ದೊಡ್ಡ ತಪ್ಪು. ಯಾರನ್ನಾದರೂ ಸರಿ, ಕೊಲ್ಲುವುದು ಮಹಾಪರಾಧ. ಇಂತಹ ಅಪರಾಧಗಳಿಗಾದರೆ ಅರಣ್ಯಕ್ಕೆ ಹೋಗಿ ಎಲ್ಲಾ ವೇದಗಳನ್ನು 3 ಬಾರಿ ಪಠಿಸಬೇಕು. ಅವನ ಆಸ್ತಿ ಪಾಸ್ತಿ ಸಂಪತ್ತೆಲ್ಲವನ್ನೂ ಇತರರಿಗೆ ದಾನ ಮಾಡಿ
ಅವನ ಜೀವನವಿಡೀ ವೇದಜ್ಞಾನಕ್ಕಾಗಿಯೇ ದಾರೆಯೇರಬೇಕು. ಇದು ಕೇವಲ ಕೊಲ್ಲುವುದಕ್ಕೆ ಮಾತ್ರವಲ್ಲ, ಕೊಲ್ಲಲು ಪ್ರಯತ್ನಿಸಿದರೂ ಸಹ ಅದು ಹತ್ಯೆಗೆ ಸಮಾನವಾದ ಪಾಪವೇ ಆಗುತ್ತದೆ. ನಂತರ ಮದ್ಯಪಾನ ಸೇವಿಸುವುದು ಗರುಡ ಪುರಾಣದ ಪ್ರಕಾರ ಘೋರವಾದ ಅಪರಾಧ. ಇದಕ್ಕೆ ಪ್ರಾಯಶ್ಚಿತ ಎಂದರೆ ಬೆಂಕಿಯಂತೆ ಬಿಸಿಯಾಗಿರುವ ಮದ್ಯಪಾನವನ್ನಾಗಲಿ, ಗಂಜಲವನ್ನಾಗಲಿ, ಹಸುವಿನ ತುಪ್ಪವನ್ನಾಗಲಿ ಅಥವಾ ಸಗಣಿಯನ್ನಾಗಲಿ ದೇವರ ನಾಮಸ್ಮರಣೆ ಮಾಡುತ್ತಾ ಸೇವಿಸಬೇಕು. ತಿಳಿದು ಮಾಡಿದವರಿಗೆ ಇದು ಪ್ರಾಯಶ್ಚಿತವಾದರೆ, ತಿಳಿಯದೇ ಮಾಡಿದವರು ಕೊಳಕು ಬಟ್ಟೆಗಳನ್ನು ಧರಿಸಿ ಕುದಿಯುವ ತುಪ್ಪವನ್ನು ಸೇವಿಸಬೇಕು. ಇನ್ನು ವೀರ್ಯವನ್ನಾಗಲಿ, ಸಾರಾಯಿಯಾಗಲಿ, ಮೂತ್ರವಾಗಲಿ ಸೇವಿಸಿದ ಸ್ತ್ರೀ ಅಥವಾ ಪುರುಷ ಮುಂದಿನ ಜನುಮದಲ್ಲಿ ಹದ್ದು, ನಾಯಿ ಅಥವಾ ಹಂದಿಯಂತೆ ಜನಿಸುತ್ತಾರೆ. ಒಂದು ವೇಳೆ ಬಲವಂತವಾಗಿ ಈ ಕೆಲಸ ಮಾಡಿಸಿದರೆ ಆ ವ್ಯಕ್ತಿಗೂ ಸಹ ಇದೇ ಜನ್ಮ ಸಿಗುತ್ತದೆ. ನಂತರ ಬ್ರಾಹ್ಮಣನ ಚಿನ್ನ ಕದ್ದರೆ ಅವನು ಅವನ ತಪ್ಪುಗಳನ್ನು ಅಂಗೀಕರಿಸಿ ಒಂದು ಒಡಕೆಯನ್ನು ರಾಜನಿಗೆ ಕೊಟ್ಟು ಅದರಿಂದ ಒಡೆಸಿಕೊಳ್ಳಬೇಕು. ಈ ಶಿಕ್ಷೆ ಅನುಭವಿಸಲು ಸಿದ್ಧವಿಲ್ಲದವರು ಅವನ ತಪ್ಪನ್ನು ಒಪ್ಪಿಕೊಂಡು ಅವನಷ್ಟು ಎತ್ತರದ ಚಿನ್ನವನ್ನು ಆ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇನ್ನು ಗುರುಪತ್ನಿಯೊಂದಿಗೆ ಸರಸ ಸಲ್ಲಾಪ ನಡೆಸುವವನು ಕಬ್ಬಿಣದ ಮಹಿಳೆಯ ವಿಗ್ರಹವನ್ನು ಕೆಂಪಗೆ ಸುಟ್ಟು ಅದನ್ನು ಅಪ್ಪಿಕೊಂಡು ಸಾಯಬೇಕು, ಅಥವಾ ಅವನ ಅಂಗವನ್ನು ಕತ್ತರಿಸಿ ಎಸೆಯಬೇಕು, ಅಥವಾ ಪ್ರಜಾಪಾತ್ಯ ಅಥವಾ ಕೃಚ್ಛ ವ್ರತಗಳನ್ನು ಆಚರಿಸಬೇಕು. 3 ತಿಂಗಳ ಕಾಲ ಚಾಂದ್ರಯಾಣ ವ್ರತ ಸಹ ಆಚರಿಸಬೇಕು. ಈ ಪೂರ್ತಿ ಸಮಯ ವೇದಗಳನ್ನು ಪಠಿಸುತ್ತಲೇ ಕಳೆಯಬೇಕು. ಆಗ ಮಾತ್ರವೇ ಈ ಪಾಪಗಳನ್ನು ಕಳೆದುಕೊಳ್ಳಬಹುದು. ಒಂದು ವೇಳೆ ನೀವು ಹಸುವನ್ನು ಕೊಂದಿದ್ದರೆ 1 ತಿಂಗಳ ಕಾಲ ಮುನಿಯ ಹಾಗೆ ಆಹಾರ ಸೇವಿಸುತ್ತಾ ಗೋಶಾಲೆಯೊಳಗೆ ಹಸುಗಳಿಗೆ ಸೇವೆ ಮಾಡುತ್ತಾ ಬದುಕಬೇಕು. ಇನ್ನು ಕ್ಷತ್ರಿಯನನ್ನು ಕೊಂದರೆ 1 ಎತ್ತು ಹಾಗೂ 1,000 ಹಸುಗಳನ್ನು ದಾನ ಮಾಡಬೇಕು. ಹಾಗೆಯೇ ವೈಶ್ಯನನ್ನು ಕೊಂದರೆ 100 ಹಸುಗಳನ್ನು ದಾನ ಮಾಡಬೇಕು. ಸ್ತ್ರೀಗಳನ್ನು ಕೊಂದವರು ಬ್ರಹ್ಮಹತ್ಯಾ ಪಾತಕಕ್ಕೆ ಮಾಡುವ ವ್ರತವನ್ನು 6 ತಿಂಗಳ ಕಾಲ ಆಚರಿಸಬೇಕು, ಅಥವಾ ಒಳ್ಳೆಯ ವ್ಯಕ್ತಿಗೆ 10 ಹಸುಗಳನ್ನು ದಾನ ಮಾಡಬೇಕು. ಇನ್ನು ಬೆಕ್ಕು, ಮುಂಗುಸಿ, ಓತಿಕೇತ, ಕಪ್ಪೆ ಇಂತಹ ಜೀವಿಗಳನ್ನು ಕೊಲ್ಲುವುದು ಸಹ ಅಪರಾಧವೇ. ಇನ್ನು ಹಲವಾರು ರೀತಿಯ ಅಪರಾಧಗಳು, ಅವುಗಳಿಗೆ ಪ್ರಾಯಶ್ಚಿತಗಳು, ತಪ್ಪು ಮಾಡಬೇಕೆಂದರೆ ನಡುಕ ಹುಟ್ಟಿಸುವಂತಹ ಹಲವಾರು ವಿಷಯಗಳು ಗರುಡ ಪುರಾಣದಲ್ಲಿದೆ. ಅವೆಲ್ಲವನ್ನೂ 2ನೇ ಭಾಗದಲ್ಲಿ ತಿಳಿಸುತ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದರಲ್ಲಿ ಹಲವಾರು ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಹಾಗಿರುವಾಗ ನಾವೆಷ್ಟು ಹುಷಾರಾಗಿರಬೇಕೆಂದು ತಿಳಿದುಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.